ಇದು ಪಾಪಣ್ಣ ಎಷ್ಟು ಖುಷಿ ಖುಷಿಯಾಗಿದ್ದಾನೆ. ಮೇಡಮ್ ಪಾನಿಪುರಿಗೆ 500 ರೂಪಾಯಿ ಬೇಡ ಅಂತ ಏನಾದ್ರು ಹೇಳಿದ್ಯಾ? ಮತ್ತೆ ಹೀಗ್ ಡ್ಯಾನ್ಸ್ ಮಾಡ್ತಿದ್ದಾನೆ? ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ನೋಡ್ತಾ ಇರಾ? ನೋಡ, ಒಂದು ಇವತ್ತು ಭಾನುವಾರ, ಆಮೇಲೆ ಇನ್ನು ಎಷ್ಟು ಭಾನುವಾರಗಳ ಕೆಲಸ ಮಾಡಬೇಕು, ಎಷ್ಟು ತಿಂಗಳುಗಳ ಕೆಲಸ ಮಾಡಬೇಕು, ಎಷ್ಟು ವರ್ಷಗಳ ಕೆಲಸ ಮಾಡಬೇಕು ಯಾರು ಗೊತ್ತೋ? ಅದಕ್ಕೆ ಇದ್ದಷ್ಟು ದಿನ ಆರಾಮಾಗಿ ಖುಷ್ ಖುಷಿಯಾಗಿರ್ಬೇಕು. ಏನೋ ಮಾತಾಡ್ತಿದ್ಯಾ? ನಿಮ್ಮ ಪಾನಿಪುರಿ ತಿನ್ನಕ್ ಹೋಗೋಣ. ಲವ್ ಲೆಟರ್ ಎಲ್ಲ ನಾನು ಡ್ರೆಸ್ ಕೊಂಡ್ಕೊಳ್ಬೇಕು, ದುಡ್ಡು ಬೇಕು, ಸೇಲ್ ಹಾಕಿದ್ದಾರೆ, 2000 ರೂಪಾಯಿ ಕೊಡಿ. ಕಾಫಿ ಪುಡಿಗೂ ಕಡೆ ಬಂದ್ವಾರಾನೆ. ಅಯ್ಯ ಟೈಮ್ ಮುಗಿತೀನಿ ಮಾ, ಖಾಲಿ ಮಾತ್ರ ಬಿಡ್ಬೇಡ ಅಪ್ಪ. ಹುಂಡ ಹೇಳಪ್ಪ. ಅಬ್ಬಾ, ಏನು ಶೆಕೆ ಇಷ್ಟು ಬೇಗ ಶುರು ಆಗ್ಬಿಟ್ಟಿದೆಯಲ್ಲೋ. ಕಾಪಟ್ಟೆ ರಣ ಬಿಸಿಲು, ಹ್ಮ್ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಒಂದ್ ಕೆಲಸ ಮಾಡಪ್ಪ, ಹವಾಮಾನ ಅಧಿಕಾರಿನ್ ಕೇಳು ಯಾಕೆ ಶೆಕೆ ಜಾಸ್ತಿ ಆಯ್ತು ಅಂತ. ಅವ್ರು ಹೇಳ್ತಾರೆ, ಅವ್ರಿಗೆ ಕೇಳಿದ್ರೆ ನನ್ನ ರೂಮಿಗೆ ಎಸಿ ಹಾಕ್ಸ್ಕೊಡ್ತಾರೇನೋ. ನನಗೆ ಎಸಿ ಅರ್ಜೆಂಟ್ ಆಗಿ ಬೇಕಣ. ಈಗ ಶೆಕೆ ತರ್ಕೊಳಕ್ ಆಗ್ತಾ ಇಲ್ಲ ಕಣೋ, ಶಿವರಾತ್ರಿಗೆ ಎಸಿ ಹಾಳಾಯ್ತು. ಕೊನೆ ಪಕ್ಷ ಎಸಿನ ರಿಪೇರಿ ಮಾಡಿಸ್ಕೊಡು, ಅಯ್ಯೋ ಹೊಸದೇ ಹಾಕ್ಸ್ಬೇಕು, ತುಂಬ ದುಡ್ಡು ಕೊಡ. ಎಸಿ ಇಲ್ಲ ಅಂದ್ರೆ ನಿಂಗೆ ನಿದ್ದೆನೆ ಬರಲ್ವಪ್ಪ? ಓಕೆ ಒಂದು ಕೆಲಸ ಮಾಡು, ಎಟಿಎಂ ಒಳಗೆ ಹೋಗು, ಸೆಕ್ಯೂರಿಟಿ ಗಾರ್ಡ್ ತರ ಆ ಚೇರ್ ಹಾಕೊಂಡು ಅಲ್ಲಿ ಕೂತ್. ಮಗನಿಂದ ಇಂಥ ಉತ್ತರ ನಿರೀಕ್ಷೆ ಮಾಡಿರ್ಲಿಲ್ಲ. ಅಪ್ಪ ಜನರಲ್ ಮ್ಯಾನೇಜರ್ ಆಗಲಿ MD ಆಗಲಿ ಅಂತ ಅಪೇಕ್ಷೆ ಪಡೋ ಮಕ್ಕಳನ್ನ ನೋಡಿದ್ದೀನಿ, ಈ ತರ ಸೆಕ್ಯೂರಿಟಿ ಆಗುವಂತ ಹೇಳುವಂತ ಮಕ್ಕಳು ನಾನು ನೋಡೇ ಇಲ್ಲ. ಸೇಲ್ ಹಾಕಿದ್ದಾರೆ. ಏನ್ ಕಾಫಿ ಸೇಲ್ ಕಟ್ತಾರ? ಕಾಫಿ ಪುಡಿಗೆ ಸಂಡೇ ರಜೆ. ಯಾಕೆ ಮಂತಣ್ಣ ಬಂದ್ ಸಾಯತ್ತಪ್ಪ? ಪ್ರತಿ ತಿಂಗಳು 20ನೇ ತಾರೀಕು ಆಗಿದ್ ಕೂಡಲೇ 1ನೇ ತಾರೀಕು ಬಂದ್ ನೋಡ್ಬೇಕು. ನಾನು ಒಡವೆನೆಲ್ಲ ಲಾಕರ್ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಅರ್ಜೆಂಟ್ ಆಗಿ ಒಂದ್ ಫಂಕ್ಷನ್ ಹೋಗ್ಬೇಕು, ನಂಗೆ ಒಂದ್ ನೆಕ್ಲೆಸ್ ಬೇಕು, 50,000 ರೂಪಾಯಿ ಕೊಡು. ಒಂದು ನೆಕ್ಲೆಸ್ 50,000ನಾ? ಏ ಸುಮ್ನೆ ಪ್ರಶ್ನೆ ಎಲ್ಲ ಕೇಳ್ಬೇಡ, 50,000 ರೂಪಾಯಿ ಕೊಡು ನೀನ್ ನನ್ಗೆ. ನೀನು ಪರ್ಸಲ್ಲಿನೂ 50,000 ರೂಪಾಯಿ ಇಟ್ಕೊಂಡು ಹೋಗ್ತೀಯ ಪಾಪು. ಹ್ಮ್ ಒಂದೆರಡು 0 ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಮ್ಮ ಬಾಯ್. ಅಪ್ಪ ಅಯ್ಯೋ ಕಿಡಿಗ್ ಮೇ, 50,000 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೊಡ್ತಿದ್ಯಲ್ಲ ನನ್ಗೆ. ಏ ಅಮ್ಮ ಒಂದ್ ಡೂಪ್ಲಿಕೇಟ್ ನೆಕ್ಲೆಸ್ ತಗೋಮ, ಫಳ 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 ಅಂತ ಹೊಳಿತಿರುತ್ತೆ, ಬೆಟರ್ ದನ್ ದ ಒರಿಜಿನಲ್. ಪಾಪು ಡೂಪ್ಲಿಕೇಟ್ ನೆಕ್ಲೆಸ್ ಹಾಕೊಂಡು ನನ್ನ ಫಂಕ್ಷನ್ಗೆ ಹೋಗಿ ಅಲ್ಲಿ ಯಾರು ಅದನ್ನ ನೋಡಿ ಓ ನಿಮ್ಮ ಮಗ ಕೊಡಿಸಿದ್ದೀನಿ ಎಷ್ಟು ಬಿತ್ತು ಅಂತ ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಬಿದೋಗಲ್ಲ. ಯಾರಾದ್ರೂ ಬಂದು ನೆಕ್ಲೆಸ್ ಬಗ್ಗೆ ಕೇಳಿದ್ರೆ